ಚಾಮನಳ್ಳಿ ಉಂಡಿ ಗ್ರಾಮ. ನನ್ನ ಹೆಸರು ತಾಯ. ಎಂಟು ಗಂಟೆಗೆ ಸೇರಿ ಉಳಿತಾಯ ತೀರ್ಸ್ಕೊತೀವಿ. ಒಂಬತ್ತು ಗಂಟೆಗೆ ಕೇಳಿಸೋಕೆ ಕಾರ್ಯಕ್ರಮನ ಕೇಳ್ಕೊಂಡು ಆಗ ನಮ್ಮ ಮನೆಗೆ ಹೋಗಿ. ನಾವು ಸೋಮವಾರ ಎಂಟು ಗಂಟೆಗೆ ಎಂಟೂವರೆಗೆಲ್ಲ ಈ ಸಿರಿ ಸೆಂಟ್ರ್ ಮನೆಗೆ ಬರ್ತೀವಿ. ಇಲ್ಲಿ ಬಂದು ಕುಂತಾಗ ನಮ್ಮ ಸಂಘದವರೆಲ್ಲ ಬರಬೇಕು ಅಂತ ಕೇಳಿದಾಗ ಅಧ್ಯಕ್ಷರು ಕಾರ್ಯದರ್ಶಿ ಇವ್ರುಗಳೆಲ್ಲ ಅವ್ರ ಪುಸ್ತಕರೆಲ್ಲ ತಗೊಂಡು ಕುಂತ್ಕೋತಾರೆ. ಕುಂತ್ಕೊಂಡಾಗ ನಾವು ಹನ್ನೆರಡು ಆಳೀವಿ. ಹನ್ನೆರಡು ಆಳು ನಾವು ಮೀಟಿಂಗ್ ಮಾಡಿಬಿಟ್ಟು ಜಲ್ದಿ ಕೇಳಿ ಸಕಿ ಕಾರ್ಯಕ್ರಮ ಬರ್ತದೆ, ಜಲ್ದಿ ಬನ್ನಿ ಅಂತ ಹೇಳಿರ್ತೀವಿ. ಬಂದಿರ್ತಾರೆ. ಅಕಸ್ಮಾತಾಗಿ ಒಬ್ಬರು ಇಬ್ಬರು ಬರಲಿಲ್ಲ ಅಂದಾಗ ಅವ್ರನ್ನ ಕೂಗಿಸ್ತೀವಿ, ಜಲ್ದಿ ಬನ್ನಿ ಅಂತ. ಕಳಮ್ನ ಗುಡಿ ಮುಂದ ತೆಗಿನ ಮರ ಹುಟ್ಟಿ ಏನೋ ಬೇಕ ಮನಿನಗೆ ತರುತ್ತಾರೆಲ್ಲ ಯಾಳಗಾಯೇ ಬೇಕ ಮನಿನಗೆ ಚಿಕ್ಕ ಕಳಮ್ಮ ಚಿನ್ನದ ಅಂಗಡಿಗೋಗಿ ಏನೋ ಬೇಕ ಮನಿನಗೆ ಚಿಕ್ಕಂಚಿನ ಸೀರ ಸೆರ್ಬು ಬಂಗಾರ ಹೂವೇ ಬೇಕ ಮನಿನಗೆ Teaching eightfold path, one can achieve physical, mental and spiritual. So the simple way for attainment of salvation. These principles Buddha preached. Raito. Gyanavani. Iga madu madu madu. Use madu madu kelo. Gyanavani. Iga keli kelu sakhi. ಅವಾಗ ನಮ್ಮ ಉಳಿತಾಯ ಏನಿದ್ರು ಎಂಟು ಗಂಟೆ ಎಂಟೂವರೆಗೆ ಮುಗಿದಾಗ ಅಲ್ಲಿ ಹಾಕಿ ಹಾಕಿ ಅಂತ ಕೇಳ್ಕೊತೇ ಇರ್ತೀವಿ. ಆ ಕೇಳಿದಾಗ ಒಂಬತ್ತು ಗಂಟೆ ಒಳಗೆಲ್ಲ ಕೇಳಿ ಸಖಿ ಅನ್ನೋದನ್ನೇ ಕಾಯ್ಕೊತೀವಿ. ಕೇಳಿ ಸಖಿ ಅಂದಾಗ ಇದು ನಮ್ಮ ಕಾರ್ಯಕ್ರಮನೇ ಅನ್ನಿಸ್ತದೆ ನಮ್ಗೆ. ನಾವು ಕೇಳು ಸಖಿ ಕಾರ್ಯಕ್ರಮನ ರಾತ್ರಿ ಒಂಬತ್ತು ಗಂಟೆಗೆ ಕೇಳ್ತೀವಿ ಪ್ರತಿ ಸೋಮವಾರ. ಬೆಳಗ್ಗೆ ಒಂಬತ್ತು ಗಂಟೆ ಮಂಗಳವಾರ ಕೇಳ್ತೀವಿ. ನಾವು ಅಂದರೆ ಚೆನ್ನಾಗಿ ನಾವು ಕೆಲಸ ಮಾಡಿದ್ರೆ ರೇಡಿಯೋನಲ್ಲಿ ಹಂಚ್ಕೋಬೋದು. ನಾನು ಮಾಡಿದ್ದೀನಿ ಗ್ರಾಮದಲ್ಲಿ ಮಹಿಳೆಯರು ಗೆದ್ದರೆ ನಮ್ಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಆಗುತ್ತೆ. ಯಾವುದೇ ಆದರೂ ಒಂದು ವಿಷಯ ಇದ್ದರೂ ನಾವು ಮಹಿಳೆ ಹತ್ರ ಹೋಗಿ ಹೇಳ್ಕೋಬೋದು. ನನ್ನ ಹೆಸರು ಬರುತ್ತೆ, ನಾನು ಮಾಡಿದ್ದೀನಿ ಅಂತ ನನ್ನ ಧೈರ್ಯವಾಗಿ ಮಾತಾಡ್ಬೋದು. ನಮ್ಮ ಕಾರ್ಯಕ್ರಮ ನಮ್ಮ ಧ್ವನಿ ಅಂತಂದರೆ ಮಹಿಳೆಯರಿಗಾಗಿಯೇ ಕಾರ್ಯಕ್ರಮ ಇದು ಮೀಸಲಾಗಿದೆ. ನಮಗೆ ತುಂಬ ಖುಷಿ ಆಯಿತು ಮೇಡಮ್. ನಮ್ಗಳಿಗೆ ತೊಂದ್ರೆ ಇಲ್ಲ, ದನಗಳು ಒಳಲೆ ಕಾಲು ಎಲ್ಲ ಕಾ ಕುಡಿತಾವ, ನಮ್ಗಳಿಗೆ ನೀರ್ಗ ತೊಂದ್ರೆ. ಆವಾಗ ಸಂಘದವರೆಲ್ಲ ಸೇರಿ ಅರ್ಜಿನ ಪಂಚಾಯತಿಗೆ ಗ್ರಾಮ ಸಭೆ ಆಗಬೇಕಲ್ಲ, ಅರ್ಜಿ ತಗೊಂಡು ನೀವು ಒಬ್ರು ಇಬ್ರು ಆದ್ರಾಗಲ್ಲ, ಮಹಿಳಾ ಸಂಘ ಎಷ್ಟು ಜನ ಇದಾರೆ ಎಷ್ಟು ಜನ ಹೋಗಿ ಅರ್ಜಿ ತಗೊಂಡು ಕೊಟ್ಬಿಟ್ಟು ಮಿನಿ ಟ್ಯಾಂಕ್ ವಾಟರ್ ಟ್ಯಾಂಕ್ ಗೊತ್ತಿರ್ತಾರೆ ಜಿಲ್ಲಾ ಪಂಚಾಯತಿಂದ ತಾಲೂಕು ಪಂಚಾಯತಿ ಗೆದ್ದಿರ್ತಾರಲ್ಲ ಅವ್ರಿಗೆ ಹೇಳಿ ನೀವು. ನಮ್ಗೆ ಈ ರೀತಿ ನೀರಿನ ಪ್ರಬಲ ತೊಂದರೆ ಇದೆ, ಅದಕ್ಕೋಸ್ಕರ ನೀವು ನಮ್ಗೊಂದು ಟ್ಯಾಂಕಿ ಮಾಡಿಸ್ಕೊಡಿ ಅಂತ ನೀವು ಕೇಳ್ಬೇಕಾಗಿತ್ತು. ಅರ್ಜಿ ಕೊಟ್ಟದಲ್ಲ ಹೋಗೋಗ ತಾಲೂಕು ಮಾಡಬೇಕು ಮಾಡಿ ನೆನಪಿನ ಅರ್ಜಿ ತಗೋಕೊಟ್ಟು ಸಂಘ ಮೂರು ಸಂಘ ಸೇರಿಕೊಟ್ಟು ನಂಜನಗೂಡು ತಾಲೂಕು ಉಳ್ಳಳಿ ಹೋಬಳಿ ಯಗನೂರು ಗ್ರಾಮ. ನನ್ನ ಹೆಸರು ಮಾದಮ್ಮ. ನಂಜನಗೂಡು ತಾಲೂಕು ಕಳಲೆ ಗ್ರಾಮ ಕಲ್ಯಾಣಿ ಅಂತ ನನ್ನ ಹೆಸರು. ನಾವೇ ಕೇಳಕ್ ಇಷ್ಟಪಟ್ಟಿರ್ನಿಲ್ಲ, ಇನ್ನು ಕೇಳಿರ್ನಿಲ್ಲ. ಮಾತಾಡಿದ್ರು ನಾವು ಏನ್ ಬೇರೆಯವ್ರ ಜೊತೆ ಮಾತಾಡ್ಬೋದೈತಿ, ಹಿಂಗ್ ರೇಡಿಯೋಲಲ್ಲಿ ಕೇಳಿರ್ನಿಲ್ಲ. ಈಗ ನಾವು ಮಾತಾಡಿದ್ರು ರೇಡಿಯೋಲೆಲ್ಲ ಬತ್ತೆ ಪಕ್ಕ ಅಕ್ಕಪಕ್ಕದ ಹಳ್ಳಿಗೆಲ್ಲ ಹೋಯ್ತೆ, ಇಡೀ ಕರ್ನಾಟಕ ಎಲ್ಲ ಹೋಯ್ತೆ ನಾವು ಮಾತಾಡಿರೋದು. ರೇಡಿಯೋದಲ್ಲಿ ಮಾತಾಡಿದ್ರು ಅನುಕೂಲ ಆಯ್ತದ. ರೇಡಿಯೋ ಕಾರ್ಯಕ್ರಮ ಕೇಳ್ತೀವಲ್ಲ, ಅದ್ರಲ್ಲಿ ಕೇಳ್ಬೇಕಲ್ಲ ನೋಡ್ಬೇಕಲ್ಲ ಅನ್ನೋದು ನಮಗೂ ಆತಮದಲ್ಲಿ ಹುಟ್ಟುತ್ತೆ. ನಾವು ಮಾತಾಡ್ಬೇಕಲ್ಲ ಈ ರೀತಿ ಅನ್ನಿಸ್ತ ಮೇಡಮ್. ನಮ್ಮ ಬಟ್ಟ ಒಗೆದು ತೊಟ್ಟಿ ಮಡಿಕೊಳ್ಳೋದು ಅದೆಲ್ಲ ಮಾಡಿದ್ರೆ ಸರಿ ಹೋಗಲ್ಲ, ಗ್ರಾಮದಲ್ಲಿ ಜಗಳ ತಗತ್ತ. ಈ ಮತ್ತ ಒಳ ಅದ ಒಳ ಇದ್ರು ಎಲ್ಲ ದೊಡ್ಡಕೆರೆ ಹೊಡೆದು ಬಂದ್ಬಿಡ್ತಲ್ಲ, ಆಗ ಎಲ್ಲ ಹೊಡ್ಕ ಬೆಳೆದ್ ಬಿಡ್ತು. ಒಳಗ ಹೋಗಕ್ಕ ಆದಿ ಸುದ್ದಿವಿಲ್ದಂಗ ಹೋಯ್ತು. ಒಳ ಒಂದು ಸರಾಯಿ ಹೋರಾಟ ಮಾಡಿರೋದು ನಾವೇ ಮಾತಾಡ್ದಂಗ ಆಗಿದೆ.
ಹಾಗಾಗಿ ತುಂಬ ಚೆನ್ನಾಗಿತ್ತು ಆ ಕಾರ್ಯಕ್ರಮ. ಕೇಳಿ ಅಕ್ಕಪಕ್ಕದ ಹಳ್ಳಿ ಗ್ರಾಮದ ಮಹಿಳೆಯರು ನಮ್ಮನ್ನು ಪರಿಚಯಿಸಿದ್ದಾರೆ, ಚಾಮನಹಳ್ಳಿ ಉಂಡಿದೆ ಅಂತ ಬಂತು. ಅದು ತುಂಬ ಚೆನ್ನಾಗಿದೆ, ಆ ಹೋರಾಟ ತುಂಬ ಸಾಧನೆ ಮಾಡಿ ನೀವೇ ಚೆನ್ನಾಗಿ ಮಾಡಿದರಿ, ಹೋರಾಟ ಮಾಡಿದರಿ, ನಿಮ್ಮ ನಮಗೆ ಧನ್ಯವಾದಗಳು ಹೇಳಿದ್ದಾರೆ ಅವರು ನಿಮಗೆ. ನಾವು ಕೇಳಿ ಎಷ್ಟೊಂದು ಬೇರೆಯವ್ರಿಗೂ ತಿಳಿಸಿದಾರಲ್ಲ ಅಕ್ಕಪಕ್ಕದಳ್ಳಿಯವ್ರಿಗೆಲ್ಲ, ಅದು ಏನಾರ ಸರ್ಕಾರನೂ ಹೋರಾಟ ಮಾಡಿ ನಿಲ್ಲಿಸ್ಬಿಟ್ರೆ ನಿಮ್ಗೆ ಆರ ಹೂನಾರ ತಂದು ಸನ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಧ್ವನಿ ಕೇಳಿದ್ದೀವಿ ನಾವು, ಯಾಕಂದರೆ ಕೆಲಸದತ್ರ ಹೋಗ್ಬೇಕಾದ್ರೆ ಅವರು ನಮ್ಮ ಗುರುತಿಸಿದ್ದಾರೆ, ಈ ಥರ ಚಾಮನಹಳ್ಳಿ ಉಂಡಿಯವ್ರು ನೀವು ಈ ಥರ ಮಾಡಿದ್ದಾರೆ, ನಾವು ಅದೇ ಥರ ಮಾಡಬೇಕು ಅಂತ. ಬೇರೆ ಹಳ್ಳಿಯವರು ಮಾಡಿದ್ದಾರೆ, ಅಕ್ಕಪಕ್ಕದ ಹಳ್ಳಿಯವರು ಮಾಡಿದ್ದಾರೆ. ಸರಿ, ಮತ್ತೆ ಒಂದು 5 ನಿಮಿಷ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಗುರಿ ಡಿಪ್ಲೊಮಾ, ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸ್ಗಳು. ಈಗ ನಮ್ ಹೊಸವಾರಂಚಿ ಸಣ್ಣ ಮಕ್ಕ ಆಡೋ ಹಾಡ್ ಕೇಳವ, ಅವಳು ಏಟ್ ಸಂದಾಗ ಆಡ್ತಾಳೆ ಗೊತ್ತಾ? ಸಣ್ಣಮ್ಮ ಹೊಸವಾರಂಚಿ ಉಳ್ಳಿಯ ಒಲಕೆ ಓದನ ಭೀಮಣ್ಣ. ಮಲ್ಲಿಪುರದವರು ಒಬ್ರು ಹಾಡ್ ಹೇಳಿದ್ರು ಮಲ್ಲಮ್ಮ ಅಂತ ಅಲ್ವಾ, ಆ ಮಲ್ಲಿಪುರ ಅನ್ನೋದು ನಮ್ಗೆ ಗೊತ್ತಿರ್ತಿತ್ತ? ಮಲ್ಲಿಪುರದವ್ರು ಮಲ್ಲಮ್ಮ ಹಾಡ್ ಹೇಳಿದ್ರು ಅನ್ನೋದು ನಮ್ಗೆ ಗೊತ್ತಿರ್ತಿತ್ತ? ಇಲ್ಲ, ಅದು ನಮ್ಗೆ ಇಷ್ಟ ಆಯ್ತು. ಕೋಟೆ ತಾಲೂಕ್ನವರು ಸೊಲ್ಲು ಹೇಳಿರೋದನ್ನ ನಂದಗುಡ ತಾಲೂಕ್ನವ್ರು ಕೇಳಿದ್ರು ನಮ್ಮ ನೆಂಟರುಗಳು, ಏನು ಶೋಭಾ ಹಾಡು ಹೇಳಿದಾರಲ್ಲ ಮಾದೇವಮ್ಮ ನಿಮ್ಮ ಹೆಸರು ಬಂದೈತಲ್ಲ ಅಂತ. ಗುಂಡ್ಲುಪೇಟೆ ತಾಲೂಕ್ನಲ್ಲಿ ಆಲ್ತೂರು ಶೆಟ್ಟಳ್ಳಿಯವ್ರು ಕೇಳಿದ್ರು ಹಾಡು ಹೇಳಿದಾರಲ್ಲ ಅಂತ. ಪುಡ್ತಾಯಮ್ಮ, ತಾಯಮ್ಮ, ಮಾದೇವಮ್ಮ ಅಂತ ಹೇಳಿದ್ರಲ್ಲ ಕೊನಲ್ಲಿ ಯಾರ ಅಂತ ಕೇಳಿದ್ರು. ಆಗ ನಮ್ಮ ಸಂಘದವ್ರು ಅವರು ನಾನು ಹಾಡು ಹೇಳಿನಿ ಅವ್ರು ಸೊಲ್ಲು ಹೇಳೋರು ಅಂತ ಹೇಳಿದ್ರು. ನಿಮ್ಗೇನು ಅನಿಸ್ತು ಅವಾಗ? ನಮ್ಗೇನು ಅನಿಸ್ತು ಅಂದ್ರೆ ಈ ಹಾಡು ಇನ್ನೂ ಸ್ವಲ್ಪ ಹೇಳೋದಕ್ಕೆ ಇಷ್ಟೆಲ್ಲ ಚೆನ್ನಾಗಿತ್ತು ಅಂತ ಹೇಳ್ತಾವ್ರಲ್ಲ, ನಾವು ಇನ್ನೂ ದೊಡ್ಡದಾಗಿ ಹೇಳ್ಬಿಟ್ಟಿದ್ರೆ ಇನ್ನೇನನ್ನೋರು ನಮ್ಮನ್ನ ಅಂತ ಅನಿಸ್ತು. ಅಂದರೆ ಎಲ್ಲ ಚರ್ಚೆ ಮಾಡಿ ನಾವು ಒಬ್ರಿಗೊಬ್ರಿಗೆ ಈ ಥರ ಮಾತಾಡಬೇಕು ಆ ಥರ ಮಾತಾಡಬೇಕು ಅಂತೆಲ್ಲ ಕೇಳ್ತೀನಿ. ಅದ್ರ ಬಗ್ಗೆ ಏನಾರ ಖುಷಿಯಾಗಿ ತಮಾಷೆಯಾಗಿ ಇರೋಂಥ ಸ್ಟೋರಿ ಬಂದರೆ ಅದರಲ್ಲಿ ನಗ್ತೀನಿ. ಕೊಡ್ತಾಯಕೋ ಇನ್ನೊಂದು ಸರಿ ಅನ್ನ, ನಾನು ದನಿ ಗುಡಿಸ್ತೀನಿ. ಎಲ್ಲೋ ಸೇರಿ ನಗುವಾಗ ಅದು ನಾವು ತಮಾಷೆ ಮಾಡುವಾಗ ಅದೊಂದು ಅದರಲ್ಲೊಂದು ಅರ್ಥ ಇರುತ್ತೆ. ಮರದ ಕರ್ಬೇವ ಹಂಗೆ ಯಾವ ಕರ್ಬೇವು ಗಮ್ಮನ್ನೆಲ್ಲ ನೋಡು. ಈಗ ಶ್ರೀಮತಿ ಮಣಿಯಮ್ಮನವರು ಸೀಕ್ರೆಟ್ ಬಿಟ್ಕೊಡ್ತಾವ್ರೆ, ಲೇಡೀಸ್ ಮತ್ತೆ ಜೆಂಟಲ್ಮನ್ ಕೇಳಿಸ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡ್ಕತ್ತಿವ್ರೆ. ಒಂದ್ ಸ್ವಲ್ಪ ಹೇಳಕ್ಕೆ ಬಿಡಕಿಲ್ವಲ್ಲ ನೀನು, ಅಂತ ಸೀಕ್ರೆಟ್ ಏನು ಇಲ್ಲ. ಅಡ್ಗೆ ಮನ್ಲಿ ಬಚ್ಚಲ್ ಮನ್ಲಿ ಉಪಯೋಗಿಸಿದ ನೀರ್ನೆಲ್ಲ ಇತ್ಲಿಗೆ ಮನೆ ಮುಂದಕ್ಕೆ ಬರಂಗೆ ಕಾಲ್ವೆ ತೋಡಿದ್ರ. ಈಗ ಮನೇಲಿ ಒಂದ್ ರೇಡಿಯೋ ಇರ್ತದ, ರೇಡಿಯೋನಲ್ಲಿ ಬಂದಾಗ ಅಲ್ಲಿ ಮಾತಾಡಿದಾಗ ಯಾರು ಮಾತಾಡೋದು ಅನ್ನೋದು ಗೊತ್ತಾಗಿರಲ್ಲ, ಒಬ್ರಿಗೆ ಗೊತ್ತಾಯ್ತದ ಒಬ್ರಿಗೆ ಗೊತ್ತಾಗಲ್ಲ. ಇಲ್ಲ 12 ಜನ ಇದ್ದಾಗ ಒಬ್ರಿಗೆ ಗೊತ್ತಾಗಿಲ್ಲ ಅಂದಾಗ ನಾವು ಕೇಳಕ್ಕೆ ಸಖಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿವಿಲ್ಲ, ಅವಾಗ ಇನ್ನೂ 6 ಜನಕ್ಕೆ ಗೊತ್ತಾಗಿರಲ್ಲ. ಯಾರಲ್ಲಿ ಮಾತಾಡೋರು ಅಂದಾಗ ನಾವೆಲ್ಲ ಒಂದೊಂದು ಕುಂತು ಮಾತಾಡಿದ್ರೆ, ಏ ನೋಡಿ ಇವ್ರು ಮಾತಾಡಿರೋದು, ಇದು ಮಾದೇವಮ್ಮ ಮಾತಾಡಿರೋದು, ತಾಯಮ್ಮ ಹಾಡು ಹೇಳಿರೋದು, ಅಚ್ಚಿಗೆ ಸಣ್ಣತಯಮ್ಮ ಹಾಡು ಹೇಳಿರೋದು, ಪುಡ್ತಯಮ್ಮ ಒಂಟು ಹೇಳಿರೋದು ಅಂತೆಲ್ಲ ನಾವು ಅವ್ರಿಗೆ ಬಿಡಿಸಿ ಹೇಳ್ಕೊಡ್ಬೋದು. ನಾನು ಚಿಕ್ಕವನಿದ್ದಾಗ ಅದ್ ಏನ್ ತರ ಹಣ್ಣಿನ ಮರ ಇರ್ತಿದ್ವ ಊರ್ನಲ್ಲಿ ಅಂದ್ರೆ ಮಣಿಯಕ್ಕ ಈಸಿಯನ ನಾವು ಗ್ರಾಮ ಸಭೆಯಲ್ಲಿ ಮಾತಾಡ್ಲೇಬೇಕಲ್ಲ. ಮತ್ತೆ ಸಂಘ ಇದ್ರಲ್ಲಿ ವಾರ ವಾರ 1ನೇ ತಾರೀಕಲ್ಲಿ ಈ ರೀತಿ ಇದಿರುತ್ತೆ, ಮೀಟಿಂಗ್ ಗಳಿರ್ತಾವ, ಬರ್ಬೇಕು ಕೋಟೆಗ ಅಂತ ಹೇಳ್ತಾರಲ್ಲ ಮೇಡಮ್, ಅದೆಲ್ಲ ನಮ್ಗೆ ಚೆನ್ನಾಗಿ. ಈ ವಾರದಲ್ಲಿ ಏನೇನು ಮಹಿಳಾ ಸಮಾಖ್ಯದಿಂದ ಕಾರ್ಯಕ್ರಮ ಯಾವ್ಯಾವ ಸಂಘಗಳು ಯಾವ್ಯಾವ ರೀತಿ ಮಾಡ್ತಾರ ಅನ್ನೋದನ್ನೆಲ್ಲ ಕುತ್ಕೊಂಡು ಕೇಳ್ತೀವಿ. ನೀರಿಂಗ್ ಸ ವಿಷಯ ನಮಗ್ ಗೊತ್ತಿರಲಿಲ್ಲ ಬಿಡು, ಇದೇನು ಹೊಸ ತರ ಆಯ್ತಾಯ್ತಲ್ಲ ಪ್ರಪಂಚ ಅಂತೀನಿ. ಮತ್ತೆ ನೀರ್ ಆಗೋದು ಅಂದ್ರೆ ಏನೇ ಮಣಿ, ನಂಬಕ್ ಆಯ್ತಾ ಇಲ್ಲ ಕಣವ್ವ ನಂಗೆ, ಇದೇನ್ ಕಲಿಕಾಲ ನೋವ. ಅವ್ರಂಗೆ ನಾವು ಮಾಡ್ಬೇಕಲ್ಲ, ಅವ್ರಂಗೆ ನಾವು ಮುಂದುವರಿಬೇಕಲ್ಲ, ಅವ್ರಂಗೆ ನಾವು ಎಲ್ಲಾನ ಮಾತಾಡ್ಬೇಕಲ್ಲ, ನಾವು ರೇಡಿಯೋ ಕಾರ್ಯಕ್ರಮದಲ್ಲಿ ಹೋಗ್ಬೇಕಲ್ಲ ಅನ್ನೋ ಇಷ್ಟ ನಮಗೂ ತುಂಬಾ ಆಸೆ ಆಗಿರೋದ್ರಿಂದ ವೇಸ್ಟ್ ಮಾಡಬಾರ್ದು ನೀರ. ಆಮೇಲೆ ತೊಳೆ ಬೆಳದ ನೀರು, ಬಟ್ಟೆ ಒಗದ್ ನೀರೆಲ್ಲ, ಪಾತ್ರೆ ತೊಳೆದ್ ನೀರೆಲ್ಲ ಗಿಡಗಳಿಗೆ ಹಾಕ್ಬೇಕು, ಫಲ ಕೊಡ್ತದ, ತರಕಾರಿ ಬೆಳಿಬೋದು, ಹೂ ಬೆಳಿಬೋದು,
ಅದೆಲ್ಲ ನಮ್ಗೆ ಚೆನ್ನಾಗ ಎಲ್ಲ ಬೆಳಿಬೇಕು. ನೀರ ಸುಮ್ ಉಯ್ಯೋದಲ್ಲ, ನೀರ್ ಬಳಸ್ಮಾನ ನಿಧಾನ ಅಂತ ಹೇಳಿರೋದು. ಒಂದ್ ತಪ್ಪಲೆ ಬೆಳಿಬೇಕು, ಒಂದ್ ಅಡ್ಡ ತಗೊಳ್ಳೋದು, ಹಂಗೆಲ್ಲ ನೀರ್ ಬಳಸೋದು, ಇಡ್ತುವಾಗ ತರಕಾರಿ ಈಗ ನೀರೆಲ್ಲ ಹೋದ್ರ ತರಕಾರಿ ಚೆನ್ನಾಗಿರ್ತದ. ಮಿನಿ ಟ್ಯಾಂಕ್ ನಮ್ ಸ್ಕೂಲ್ಗೆ ಒಂದ್ ಹಾಕ್ಸ್ಬಿಡಿ, ನಮ್ಮ ಮೈಕ್ಳು ಸ್ವಲ್ಪ ಸೌಲಭ್ಯ ಆಗ್ಲಿ. ಮಿನಿ ಟ್ಯಾಂಕ್ ಎರಡ್ನಲ್ಲಿ ಇದ್ರೆ ನೀರ್ ಬೀಳಲ್ಲ, ನಾವು ಹೋಗಿ ಹೋಗಿ ಬೆಳಗ್ಗೆ ತಿಳಿಯೋದು. ಆಯ್ತು ಆಯ್ತು ಅಂತಂದ್ರೆ ಆಗ್ಲಿಲ್ಲ. ಸಂಘ ಸಂಘ ಅಂತಂದ್ರೆ ಎಸ್ ಡಿ ಎಂ ಸದಸ್ಯರು ಅಧ್ಯಕ್ಷರು ಅವ್ರು ಏನ್ ಮಾಡಿದಾರು, ಅವ್ರು ಮಾಡ್ಬೇಕಲ್ಲಿ ಸ್ಕೂಲ್ ಅಲ್ಲಿ ಜವಾಬ್ದಾರಿ ವಹಿಸಿ ನೀರಿನ ಕಮಿಟಿ ಮಾಡಬೇಕು. ನಾವು ಅಂತಂದ್ರ ಇದು ಬಾಲ್ಯ ವಿವಾಹದ ಬಗ್ಗೆ ಮಾತಾಡಿದೀವಿ, ಚರ್ಚೆ ಮಾಡಿದೀವಿ, ಮತ್ತೆ ಸರಾಯಿ ಹೋರಾಟದ ಬಗ್ಗೆ ಚರ್ಚೆ ಮಾಡಿದೀವಿ. ಅಣ್ಣಮ್ಮ ಪದ ಹೇಳಿದ್ರೆಲ್ಲ ಚೆನ್ನಾಗಿದ್ರೆ ನಿಮ್ ಕೇಳಿದ್ರಿಲ್ಲ ಚಂದ್ವಾ? ಚೆನ್ನಾಗಿತ್ತು. ಕುಂತಿ ಪದ ಕಲ್ತ್ಕೊಂಡ್ರಿಯಾ? ರಾಜ್ಯ ಆಳಿರೋದು ಚೆನ್ನಾಗದ. ಮತ್ತೆ ಕಿಶೋರಿ ಮಕ್ಕಳು ಮಾಡಿ ಅದು ಅನುಭೋಗ, ಅವರು ತಿಳುವಳಿಕೆ ಬಂದಿರೋದು, ಅವ್ರು ಯಾವ ಥರ ಮುಂದೆ ಜೀವನ ಹಿಂಗ್ ಮಾಡಬೇಕು, ಅವರ ಆಸಕ್ತಿ ಏನಿದೆ ಮುಂದೆ, ಅದನ್ನೆಲ್ಲ ಕೇಳಿದೆ. ಅವ್ರ ಅನಿಸಿಕೆ ಮುಂದೆ ಯಾವ ಥರ ಇರ್ಬೋದು, ಹಿಂದೆ ಯಾವ ಥರ ಇದ್ದು ಅನ್ನೋ ಥರ ಅದನ್ನೆಲ್ಲ ಕಿಶೋರಿ ಮಕ್ಕಳದು ಧ್ವನಿ ಕೇಳಿದ್ದೀನಿ. ಮತ್ತು ಈಗ ನಮ್ಮ ಮಹಿಳೆಯರು ಅದರಲ್ಲಿ ಹಿಂದೆ ಹೆಂಗಿದ್ದು, ಈಗ ಸಂಘ ಸೇರಿದ್ಮೇಲೆ ಹೆಂಗಿದ್ದಾವೆ, ಎಷ್ಟು ಥರ ಚಟುವಟಿಕೆ ಬಂದಿದ್ದಾವೆ, ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ. ಈ ತಿಪ್ಪುರವ್ರು ಹೇಳಿದ್ರಲ್ಲ, ನಾವು ಗಂಧದ ಕಡಿ ಪ್ಯಾಟ್ರಿ ಮಾಡೀವಿ, ಅದು ನಮ್ಗೆ ಗೀಟ್ ನಿಲ್ಲ, ಸ್ವಂತ ಪ್ಯಾಟ್ರಿ ಮಿಡಿಕ ಮಾಡ್ತಾವಿ ಅಂತ. ಅದಕ್ಕೆ ನಾವು ನಮ್ಮ ಸಂಘಕ್ಕೆ ಯಾವ್ದಾರ ಒಂದು ಪಡ್ಕೊಂಡು ನಾವು ಮಾಡಬೇಕಲ್ಲ. ಈಗ 3 ತಿಂಗಳಿಂದ ನಾವು ಕೂಲಿ ಇಲ್ದೇ ಕುಂತೀವಿ ಅಲ್ಲ, ನಾವು ಸಂಘದಿಂದ ಯಾವ್ದಾರ ಒಂದು ತಕ್ಕೊಂಡು ನಾವು ಆ ಕೆಲಸನ ಮಾಡಬೇಕಲ್ಲ ಅನ್ನೋದು ನಮ್ಗೆ ಅನಿಸ್ತು. ಕೇಳಿಸಕ್ಕಿ ಬಗ್ಗೆ ಇನ್ನೇನು ನಾವು ಕಾರ್ಯಕ್ರಮ ಮಾಡಬೇಕು, ಏನು ಅನ್ನಿಸ್ತು ಈಗ? ಈಗ ಸಣ್ಣ ಹೊಸಾರಂತಿ ಸಣ್ಣ ಹೇಳ್ಪದ ನಮ್ಗೆ ಇಷ್ಟವಾಯ್ತು ಕಣಪ್ಪ, ಚೆನ್ನಾಗದ ಕೂತ್ಕೊತೀವಿ. ನೀರ್ನದು ಇಷ್ಟವಾಯ್ತು, ಸರಿ ಅನಿಸ್ತು ನಮ್ಗ, ಹಾಡು ಹೇಳದ್ದು ಇಷ್ಟವಾಯ್ತು, ನೀರ್ನದು ಇಷ್ಟವಾಯ್ತು. ಹೈಸ್ಕೂಲ್ ಮನಪ್ಪ ಹೆಣ್ಮಕ್ಳ ಬಗ್ಗೆ ಅನ್ಯಾಯ ಆಯ್ತದಲ್ಲ ಮೇಡಮ್, ಈಗ ಗಂಡ ಬಿಟ್ಬಿಟ್ಟು ಕುಡ್ದು ಜಗಳ ಮಾಡ್ಬಿಟ್ಟು ತಗೊಂಡೋಗಿ ತಾಯಿ ಮನೆಗೆ ಬಿಟ್ಬಿಡ್ತಾನೆ, ಅವಳು ಸೀಕ್ಸ ತಣಿದಾರದೆ ಹೊಂಟೋಗಿರ್ತಾಳೆ, ಅವಳಿಗೆ ಏನು ಅನ್ಯಾಯ ಆಯ್ತದ ಅದನ್ನು ನಾವು ದೊರಕಿಸ್ಬೇಕು. ಯಾವ ರೀತಿ ಯಾತ್ರಿಂದ ಜಗಳ ಬಂತು, ಯಾವ ರೀತಿ ಜಗಳ ಮಾಡ್ತಿದ್ದಾನೆ, ಏನಕ್ಕೋಸ್ಕರ ಇದು ವರದಕ್ಷಿಣೆಗೋಸ್ಕರನೇ ಜಗಳ ಮಾಡ್ತಿದ್ದಾನೆ, ಇನ್ನೊಂದಕ್ಕೋಸ್ಕರ ಜಗಳ ಮಾಡ್ತಿದ್ದಾನೆ ಅನ್ನ ನಾವು ಕೇಳಿ ವಿಚಾರಿಸ್ಬೇಕು. ಮಹಿಳಾ ದಿನಾಚರಣೆ ಅಂತಂದ್ಬಿಟ್ಟು ಮಾಡಿದ್ರಲ್ಲ ಮೇಡಮ್, ಅದೇ ಎಲ್ಲ ಊರವರು ಸೇರಿಬಿಟ್ಟು ಅದರಲ್ಲಿ ನಾವು ಈ ಆಟದಲ್ಲಿ ಗೆದ್ದನೋ, ನಾವು ಸೋತ್ಬಿಟ್ನೋ, ಸೋತಿದ್ರು ತುಂಬ ನಮಗೆ ಖುಷಿ ಆಯಿತು ಅಂದ್ಕೊಂಡು ಎಲ್ಲ ಮಾತಾಡ್ಕೊತಾ ಇದ್ರು ಮೇಡಮ್. ಅದನ್ನು ರೇಡವಲ್ ಹಾಕಿದ್ರಲ್ಲ ಅದು ಕೇಳ್ಬಿಟ್ಟು ತುಂಬ ಸಂತೋಷ ಆಯಿತು. ನಾವು ಅದೇ ರೀತಿ ಅಲ್ಲಿಗೆ ಹೋಗಿದ್ರ ಭಾಗವಹಿಸಿದ್ರೆ ನಮ್ಗೆ ಏನಾದರೂ ಪ್ರೇಸ್ ಸಿಕ್ತಿತ್ತೇನೋ, ಸಿಕ್ತಾ ಇದ್ರು ಪರವಾಗಿಲ್ಲ, ಒಟ್ಟಿನಲ್ಲಿ ರೇಡವಲ್ ಆದರೂ ಮಾತಾಡ್ತಿದ್ನೋ ಅಂತ ಒಂದು ಸ್ವಲ್ಪ ಖುಷಿ ಇತ್ತು. ಅವ್ರ ಬರಿ ನಾವು ಕೇಳಬೇಕು ಅಂತ ತುಂಬ ನಮ್ಮ ಕುತೂಹಲದಲ್ಲಿದ್ದೀವಿ. ಮಹಿಳಾ ಸಮೈಕ್ಯ ಸಂಘ ಮಾಡಿದ್ದೀವಿ, ಮಹಿಳಾ ಸಮೈಕ್ಯದಿಂದ ನಮ್ಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ ಜ್ಞಾನವಾಣಿ ಮೂಲಕ ನಮ್ಗೆ ಕೇಳಿಸಿಕ್ಕಿ ಕಾರ್ಯಕ್ರಮ ನಮ್ಮದೇ ಆದ ಧ್ವನಿ ಬರ್ತಾ ಇರುವಾಗ ಸಂಘ ಮಹಿಳೆಯರೆಲ್ಲ ಕುಂತ್ಕೊಂಡು ಚರ್ಚೆ ಮಾಡಿ, ಆ ಚರ್ಚೆ ಮೂಲಕ ನಾವು ರೇಡಿಯೋ ಕೇಳಿ ನಾವು ಉಳಿತಾಯ ಮಾಡಿ ಮಾಡೋದಲ್ಲೇ ಇದದು. ಒಬ್ಬೊಬ್ಬರೇ ಕುಂತ್ಕೊಂಡ್ರೆ ಅದು ಉಪಯೋಗ ಇಲ್ಲ ಮೇಡಮ್, ಅದು ಕೇಳಿಸಕ್ಕಿ ಆಗಲ್ಲ. ಕೇಳಿಸಕ್ಕಿ ಅಂತ ಮಾಡಿರೋದು ಎಲ್ಲ ಗೆಳತಿರಾಗಬೇಕು, ಎಲ್ಲ ಒಟ್ಟಿಗೆ ಸೇರಬೇಕು ಅಂತ. ಅದು ಒಬ್ಬಳೇ ಕುತ್ಕೊಂಡಾಗ ಅದೊಂಟಿ ಜೀವನನೇ. ಹಂಚಿಕೊಂಡರೆ ಸುಖ ಆಗಬೇಕು ಇಂದು ನಾವು ಜನಮುಖಿ ಆಗಬೇಕು ಇಂದು ನಾವು ಜನಮುಖಿ ಆಗಬೇಕು ಇಂದು ನಾವು ಜನಮುಖಿ. ಸರಿ ಕಂಡ್ರಕ್ಕ, ನಾನಿನ್ ಹೋಗಿದ್ ಬರ್ತೀನಿ. ಮತ್ತೆ ಮುಂದ್ಲು ಸೋಮವಾರ ರಾತ್ರಿ 9 ಗಂಟೆಗೆ, ಮಂಗಳವಾರ ಬೆಳಿಗ್ಗೆ 9 ಗಂಟೆಗೆ ಕೇಳಸಕ್ಕಿ ಕಾರ್ಯಕ್ರಮದಲ್ಲಿ ಬರ್ತೀನಿ. ಅಷ್ಟರಲ್ಲಿ ಮಳೆ ಬಂದು ನೆಲ ತಂಪಾಗಿದ್ರೆ ಸಂದಾಕಿರ್ತೈತೆ ಅಲ್ವಾಕ್ಕ? ನಮಸ್ಕಾರ ಕಂಡ್ರಕ್ಕೋ.